ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತವು ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ದಿನದ ತಿಥಿ ಏಕಾದಶಿ ದಿನ ನಕ್ಷತ್ರ ಚಿತ್ತ ನಕ್ಷತ್ರ 2019 ಜೂನ್ ತಿಂಗಳ 13ನೇ ತಾರೀಕು ಗುರುವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, ಜೂನ್ 13ನ ಗುರುವಾರದ ನಿತ್ಯ ಪಂಚಾಂಗವನ್ನು ನೋಡೋಣ. ಈ ದಿನ ಶುಕ್ಲಪಕ್ಷದ ಏಕಾದಶಿ ತಿಥಿ, ಚಿತ್ತ ನಕ್ಷತ್ರ, ಯೋಗ ಪರಿಘ ಯೋಗ, ದಿಶಶೂಲ ದಕ್ಷಿಣ, ಕರ್ಣ ಪೂರ್ವಕರ್ಣ ವಾಣಿಜ್ಯ, ಉತ್ತರ ಕರ್ಣ ಭದ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಬೆಳಿಗ್ಗೆ 5:23. ದಿನದ ರಾಹುಕಾಲ 2:05 3:50 ಗುಳಿಕ ಕಾಲ 8:51-10:36. ಯಮಗಂಡ ಕಾಲ 6:18-7:14. ಹಾಗೆ ಈ ದಿನದ ಶುಭ ಮುಹೂರ್ತ ಇರುವಂಥದ್ದು 11:53-12:49. ಹಾಗೆ ಈ ದಿನದ ದುರ್ಮುಹೂರ್ತ 2 ಬರುತ್ತೆ. 10:01-10:57 ಒಂದು ಸಲ, ಹಾಗೆ ಸಾಯಂಕಾಲ 3:36-4:32 ದುರ್ಮುಹೂರ್ತ ಇರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಅಥವಾ ಹೊಸ ಕಾರ್ಯಗಳನ್ನಾಗಲಿ ಪ್ರಾರಂಭ ಮಾಡದೇ ಇರುವಂಥದ್ದು ಒಳಿತು. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮ್ಮೆಲ್ಲರ ಹಾರೈಕೆ ಸಹಕಾರದಿಂದ ಜನಪ್ರಿಯತೆಯತ್ತ ಅಂಬೆಗಾಲವಿಡ್ತಾ ಇರುವಂತಹ ಈ ವಾಹಿನಿ ನಿಮ್ಮ ವಾಹಿನಿ. ದಿನ ಭವಿಷ್ಯವನ್ನು ವೀಕ್ಷಿಸ್ತಾ ಇರುವಂತಹ ಮಿತ್ರರು, ಹಿತೈಷಿಗಳು ಧರ್ಮಶಾಸ್ತ್ರದ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ, ಧಾರ್ಮಿಕ ಆಚರಣೆಗಳ ಬಗ್ಗೆ, ವಾಸ್ತುದೋಷ, ಗ್ರಹದೋಷಗಳು ಮತ್ತು ಅವುಗಳ ಪರಿಹಾರ ಕ್ರಮಗಳ ಬಗ್ಗೆ, ಉದ್ಯೋಗ, ವಿವಾಹ, ಸಂತಾನ, ಶಿಕ್ಷಣ, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಹಣಕಾಸು, ದೇಶದ ಆಗುಹೋಗುಗಳು, ಹೀಗೆ 10 ವಿಷಯಗಳ ಬಗ್ಗೆ ನಮ್ಮಿಂದ ಮಾರ್ಗದರ್ಶನವನ್ನು ಬಯಸ್ತಾ ಇದ್ದೀರಿ. ಶ್ರೇಯೋಭಿಲಾಷೆಯ ನುಡಿಗಳ ನಿರೀಕ್ಷಣೆಯಲ್ಲಿದ್ದೀರಿ. ಆದ್ದರಿಂದ ತಮ್ಮ ಸಂದೇಹಗಳನ್ನು, ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಇಮೇಲ್ ವಿಳಾಸಕ್ಕೆ ಕಳುಹಿಸಲು ಕೋರಿದೆ. ಹೀಗೆ ಬಂದ ಪ್ರಶ್ನೆಗಳಿಗೆ ಉತ್ಪ್ರೇಕ್ಷೆ ಇಲ್ಲದಂತಹ, ಸಾಧ್ಯವಾದಷ್ಟು ನಿಖರವಾದ, ಹಾಗೆ ಅಧ್ಯಯನದ ಹೊರಗೆ ಹಚ್ಚಿದಂತಹ ಉತ್ತರಗಳನ್ನು ನೀಡಲು ಪ್ರಯತ್ನಿಸಲಾಗುವುದು. ನಮ್ಮ ಇಮೇಲ್ ವಿಳಾಸ bhavishya.sirigannada@gmail.com. ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳು, ಅನಿಸಿಕೆಗಳನ್ನು ಈಗ ಹೇಳಿದಂತಹ ಇಮೇಲ್ ವಿಳಾಸಕ್ಕೆ ಕಳುಹಿಸಲು ಮತ್ತೊಮ್ಮೆ ಕೋರಿದೆ. ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಅಪರೀಕ್ಷ್ಯ ನ ಕರ್ತವ್ಯಂ, ಕರ್ತವ್ಯಂ ಸುಪರೀಕ್ಷಿತಂ, ಪಶ್ಚಾತ್ ಭವತಿ ಸಂತಾಪೋ ಬ್ರಾಹ್ಮಣ್ಯ ಅನಕುಲೇ ಯಥ. ಅಂದರೆ ಪರೀಕ್ಷಿಸದೆ ಯಾವ ಕಾರ್ಯವನ್ನು ಕೂಡ ಮಾಡಬಾರ್ದು, ಚೆನ್ನಾಗಿ ಪರೀಕ್ಷೆ ಮಾಡಿಯೇ ಕಾರ್ಯವನ್ನು ಕೈಗೊಳ್ಳಬೇಕು. ಪರೀಕ್ಷಿಸದೆ ದುಡುಕಿದರೆ ನಂತರ ತಾವು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಆಗುತ್ತೆ. ಇದಕ್ಕೆ ಉದಾಹರಣೆಯಾಗಿ ಬ್ರಾಹ್ಮಣಿ ಹಾಗೂ ಒಂದು ಮುಂಗುಸಿಯ ಕಥೆಯನ್ನು ಹೇಳಬೇಕಾಗತ್ತೆ. ಅಂದರೆ ಆಕೆ ಮಗುವನ್ನು, ಮುಂಗುಸಿಯನ್ನು ಮನೆಯಲ್ಲಿ ಬಿಟ್ಟು ಹೊರಗೆ ಹೋಗ್ತಾಳೆ. ವಾಪಸ್ಸು ಬಂದು ನೋಡೋ ಅಷ್ಟರಲ್ಲಿ ಮುಂಗುಸಿ ಬಾಗಿಲ ಬಳಿ ಇರುತ್ತೆ, ಬಾಯಲ್ಲಿ ರಕ್ತ. ಅದನ್ನು ನೋಡಿ ಬಹುಶಃ ಈ ಮುಂಗುಸಿ ಮಗುವನ್ನು ಕೊಂದಿರಬೇಕು ಅಂತ ಹೇಳಿ ಆ ಮುಂಗುಸಿಯನ್ನು ಬಡಿದು ಸಾಯಿಸ್ತಾಳೆ. ಒಳಗೆ ಹೋಗಿ ನೋಡೋ ಅಷ್ಟರಲ್ಲಿ ಮಗು ಆಟ ಆಡ್ತಾ ಇರುತ್ತೆ, ಪಕ್ಕದಲ್ಲಿ ಹಾವು ಸತ್ತು ಬಿದ್ದಿರುತ್ತೆ. ಹಾಗಾಗಿ ಆ ಹಾವನ್ನು ಕೊಂದು ತನ್ನ ಮಗುವನ್ನು ಉಳಿಸಿತೆಂದು ಆಗ ಆಕೆಗೆ ಗೊತ್ತಾಗಿರಲಿಲ್ಲ ಹೊಡೆಯೋ ಸಂದರ್ಭದಲ್ಲಿ. ಈ ಅನರ್ಥಕ್ಕೆ ಅವಿವೇಕವೇ ಮೂಲ. ತನ್ನ ದಡ್ಡತನದಿಂದ ಸಾಕಿದ ಒಂದು ನಿರಪರಾಧಿ ಮುಂಗುಸಿಯನ್ನು ಆಕೆ ಕೊಂದು ಹಾಕಿದ್ಲು. ಅದೇ ರೀತಿ ಈ ದಿನ
ಯಾವುದನ್ನು ಪರೀಕ್ಷೆ ಮಾಡದಿರ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಯೋಚನೆ ಮಾಡಿದಿರನೇ ಅವಿವೇಕದಿಂದ ಯಾವುದೇ ಕೆಲಸವನ್ನು ಈ ದಿನ ಮೇಷರಾಶಿಯವರು ಕೈಗೊಳ್ಳಬಾರ್ದು. ಹಾಗೆ ನಿಮ್ಮ ಒರಟಾದ ವರ್ತನೆಯಿಂದ, ನಿಮ್ಮ ಮಾತುಗಳಿಂದ ನಿಮ್ಮ ಸ್ನೇಹಿತರಿಗೆ ಸ್ವಲ್ಪ ನೋವನ್ನು ಉಂಟು ಮಾಡುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಅವರೊಡನೆ ಮಾತನಾಡುವಾಗ ನಿಮ್ಮ ಪದ ಬಳಕೆಯ ಬಗ್ಗೆ ಸ್ವಲ್ಪ ಗಮನ ಇರಲಿ. ಈ ದಿನ ಹಠಾತ್ತಾಗಿ ಪ್ರಯಾಣ ಮಾಡುವಂತಹ ಒಂದು ಸಂದರ್ಭ ದಿಢೀರನೆ ಬಂದು ಒದಗುವಂತಹ ಸಾಧ್ಯತೆ ಇದೆ. ಸಂದರ್ಭ ಇಂದು ನಿಮಗಿರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಾವುದಕ್ಕೂ ನಿಮ್ಮ ಮನಸ್ಸನ್ನು ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿರಬೇಕಾಗಿದೆ. ಇಂದು ಬಂಧುಗಳೊಂದಿಗೆ, ಬಂಧು ಮಿತ್ರರೊಂದಿಗೆ ಬೆರೆಯುವಂತಹ ಒಂದು ಸಂದರ್ಭ ನಿಮಗೆ ಬರಬಹುದು. ಈ ಸಂದರ್ಭ ಬಹಳ ಮಹತ್ವದ್ದಾಗಲಿದ್ದು ನಿಮ್ಮನ್ನು ಕೆಲವು ಮಹತ್ವದ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಆದ್ದರಿಂದ ಈ ಮಾತು, ಕತೆ, ಚರ್ಚೆ ಸ್ವಲ್ಪ ತೂಕವಾಗಿರಲಿ. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಇದನ್ನು ಯೋಚನೆ ಮಾಡಿ ಕೆಲವು ನಿರ್ಣಯಗಳನ್ನು ಈ ದಿನ ತೆಗೆದುಕೊಳ್ಬೇಕಾಗತ್ತೆ. ಇಂದು ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅದು ಈ ದಿನ ಕೂಡ ಸ್ವಲ್ಪ ಮಟ್ಟಿಗೆ ಮುಂದುವರಿಯುವಂಥ ಲಕ್ಷಣ ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಒತ್ತಡ ಭರಿತವಾದಂತಹ ದಿನ. ಪ್ರೇಮಿಗಳಿಗೆ ಸತಿಪತಿಗಳಿಗೆ ಸಹಜವಾದಂತಹ ದಿನ ಆಗಿದೆ ಈ ದಿನ. ಇಂದು ನಿಮ್ಮ ಎಲ್ಲ ರೀತಿಯ ಅಂದರೆ ಹಿಡಿದ ಕಾರ್ಯಗಳೆಲ್ಲ ಕೈಗೂಡಲಿಕ್ಕಾಗಿ, ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ. ಸಾಧ್ಯ ಆದರೆ ಒಂದು ಸ್ವಲ್ಪ ಗರಿಕೆಯನ್ನು ಸಮರ್ಪಣೆ ಮಾಡಿ, ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗತ್ತೆ ಈ ದಿನ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ವೃಷಭರಾಶಿ. ಹಂಸ ಶ್ವೇತ ಬಕಃ ಶ್ವೇತ ಕೋ ಭೇದೋ ಬಕಹಂಸಯೋ ನೀರಕ್ಷೀರ ವಿವೇಕೇತು ಹಂಸೋ ಹಂಸ ಬಕೋ ಬಕಃ. ಅಂದರೆ ಹಂಸ ಪಕ್ಷಿ ಬೆಳ್ಳಗಿರುತ್ತೆ, ಬಕ ಪಕ್ಷಿಯೂ ಕೂಡ ಬೆಳ್ಳಗೆ ಇರುತ್ತೆ. ಇವೆರಡನ್ನು ವಿಂಗಡಿಸಿ ಹೇಳೋದು ಹೇಗೆ? ಅದಕ್ಕೆ ನೀರನ್ನು ಹಾಲಿನಿಂದ ಬೇರ್ಪಡಿಸುವಂತಹ ಒಂದು ಪ್ರಸಂಗ ಮಾತ್ರದಲ್ಲಿ ಹಂಸ ಬಕಗಳನ್ನು ನಾವು ಗುರುತಿಸಬಹುದು. ಹಾಲು ನೀರಿನ ಮಿಶ್ರಣದಿಂದ ಹಂಸ ಪಕ್ಷಿ ಹಾಲನ್ನಷ್ಟೇ ಹೀರಿಕೊಳ್ಳುತ್ತೆ, ನೀರನ್ನು ಬಿಟ್ಟುಬಿಡುತ್ತೆ ಅನ್ನುವಂಥ ಒಂದು ಕವಿ ಸಮಯ ಇದೆ. ಅದೇ ರೀತಿ ಈ ದಿನ ವೃಷಭ ರಾಶಿಯವರು, ನೀವು ಮಾಡಬೇಕಾದಂಥ ಒಂದು ಕೆಲಸದಲ್ಲಿ, ಮಾಡುವಂತಹ ಕೆಲಸಗಳಲ್ಲಿ ಇಂದು ನೀವು ಇತರರಿಗಿಂತ ಹೇಗೆ ಭಿನ್ನ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆದ್ದರಿಂದ ನೀವು ಹಂಸ ಪಕ್ಷಿಯೋ ಅಥವಾ ಬಕ ಪಕ್ಷಿಯೋ ಅನ್ನುವಂಥದ್ದು ಈ ದಿನ ನೀವೇ ನಿರ್ಧಾರ ಮಾಡಿಕೊಳ್ಳಬಹುದಾಗಿದೆ. ಆದ್ದರಿಂದ ಈ ದಿನ ನಿಮ್ಮ ಭಾವನೆಗಳನ್ನು ಸ್ವಲ್ಪ ಹಿಡಿದಿಟ್ಕೊಳ್ಬೇಕಾಗಿದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಕೋಪವನ್ನು, ನಿಮ್ಮ ಎನರ್ಜಿಯನ್ನೆಲ್ಲ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಬೇರೆಯವ್ರ ಮೇಲೆ ಕೋಪ ಮಾಡಿಕೊಂಡು ಅದನ್ನು ತೀರಿಸಿಕೊಂಡು ವೃಥ ನಿಮ್ಮ ಎನರ್ಜಿ ಹಾಳಾಗೋ ಬದಲು ಅದನ್ನು ನಿಯಂತ್ರಿಸಬೇಕಾಗಿದೆ. ಒಂದು ವೇಳೆ ಅದು ಏನಾದರೂ ನಿಯಂತ್ರಣಕ್ಕೆ ಬರಲಿಲ್ಲ ಅಂದರೆ ಈ ದಿನ ನಿಮ್ಮ ಕೋಪ ಅದು ಜ್ವಾಲಾಗ್ನಿಯಂತೆ ಉರಿಯುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ನೀವು ಬೆಂಕಿಯನ್ನು ನಂದಿಸುವಂತಹ ರೀತಿಯಲ್ಲಿ ನಿಮ್ಮ ಭಾವನೆ ಕೋಪವನ್ನು ತಣ್ಣಗಾಗಿಸಬೇಕಾಗಿದೆ. ಉದಾಹರಣೆ, ನಿಮ್ಮ ಸಂಗಾತಿಯ ಮೇಲೆ ಏನಾದರೂ ನಿಮಗೆ ಕೋಪ ಬಂದರೆ ಅವರ ಮೇಲೆ ನಿಮಗಿರುವಂತಹ ಅಗಾಧವಾದ ಪ್ರೀತಿಯನ್ನು ನೆನೆದು ಶಾಂತರಾಗಬೇಕು. ಅದೇ ರೀತಿ ಈ ದಿನ ನಿಮ್ಮ ಹೆಚ್ಚುವರಿ ಹಣವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಬೇಕಾಗಿದೆ. ಅಂದರೆ ಮನೆಯಲ್ಲಿಡೋದ್ರ ಬದಲು ಈ ಬ್ಯಾಂಕ್ನಲ್ಲೋ ಅಥವಾ ಯಾವುದಾದ್ರೂ ಒಂದು ದೀರ್ಘಾವಧಿ ಹೂಡಿಕೆಯಲ್ಲಿ ಡೆಪಾಸಿಟ್ ಮಾಡಿದ್ರೆ, ಎಷ್ಟು ಹಣ ಇನ್ವೆಸ್ಟ್ ಮಾಡ್ತಿರೋ, ಬಂಡವಾಳವಾಗಿ ತೊಡಗಿಸ್ತಿರೋ, ಭವಿಷ್ಯದಲ್ಲಿ ನಿಮಗೆ ಅಷ್ಟೇ ಪ್ರತಿಫಲ ಬರಲಿದೆ. ಈ ದಿನ ನೀವು ಖರ್ಚು ಮಾಡುವಂತಹ ಒಂದು ಸ್ವಭಾವ ಹೆಚ್ಚಾಗಿ ಇರೋದರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಖರ್ಚಿನ ಬಗ್ಗೆ. ವೃಷಭ ರಾಶಿಯವರ ಆರೋಗ್ಯ ಸುಸ್ಥಿತಿಯಲ್ಲಿದೆ. ಅದನ್ನು ಇನ್ನೂ ನೀವು ಸುಧಾರಿಸಲು ಈ ದಿನ ಯಾವುದಾದ್ರೂ ಒಂದು ಅಶ್ವತ್ಥ ವೃಕ್ಷಕ್ಕೆ ಭಕ್ತಿಯಿಂದ 3 ಪ್ರದಕ್ಷಿಣೆಗಳನ್ನು ಹಾಕಿ. ಇದರಿಂದ ನೀವು ಆರ್ಥಿಕವಾಗಿ ಸದೃಢರಾಗ್ತೀರಿ, ಆರೋಗ್ಯ ಕೂಡ ಚೆನ್ನಾಗಾಗತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಪ್ರೀತಿಪೂರ್ವಕವಾಗಿ ನಡೆದುಕೊಳ್ತಾರೆ ಈ ದಿನ. ಪ್ರೇಮಿಗಳಿಗೆ, ವಿವಾಹಿತರಿಗೆ, ಉದ್ಯೋಗಿಗಳಿಗೆ, ಗೃಹಿಣಿಗಳಿಗೆ, ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಇಂದು ನೀವು ಕಾರ್ಯನಿಮಿತ್ತ ಹೊರ ಹೋಗುವ ಮೊದಲು ನಿಮ್ಮ ಮನೆ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಗುರುಗಳ ದರ್ಶನವನ್ನು ಮಾಡಿ, ಈ ದಿನ ನಿಮಗೆ ಒಳ್ಳೆಯದಾಗತ್ತೆ. ಅದರಲ್ಲೂ ನಿಮಗೆ ನಂಬಿಕೆ ಇರುವಂತಹ ಯಾವುದಾದ್ರೂ ಒಂದು ಗುರುಸ್ಥಾನಕ್ಕೋ, ಮಠಕ್ಕೋ, ಪೀಠಕ್ಕೋ, ಆಶ್ರಮಕ್ಕೋ ಅಥವಾ ದೇವಾಲಯಕ್ಕೋ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಮಿಥುನ ರಾಶಿ. ಚಲತ್ಯೇಕೇನ ಪಾದೇನ ತಿಷ್ಟತ್ಯೇಕೇನ ಪಂಡಿತ ನಾಸಮೀಖ್ಯ ಪರಂ ಸ್ಥಾನಂ ಪೂರ್ವಮಾಯತನಂ ತ್ಯಜೇತ್. ಇದು ಬಹಳ ಪೆಕ್ಯುಲಿಯರ್ ಆಗಿರುವಂತಹ, ಬಹಳ ವಿಚಿತ್ರವಾಗಿರುವಂತಹ ಒಂದು ಶ್ಲೋಕ ಇದು. ಅಂದರೆ ಬುದ್ಧಿವಂತನಾದವನು ಒಂದು ಕಾಲಿನಿಂದ ಮಾತ್ರ ನಡೀತಾ ಇರುವಾಗಲೇ ಇನ್ನೊಂದನ್ನು ಊರಿ ನಿಲ್ಲುತ್ತಾನೆ. ತಾನು ಮೊದಲಿಗಿಂತಲೂ ಕೂಡ
ಒಳ್ಳೆಯ ಸ್ಥಳ ನೋಡಿಕೊಳ್ಳದ ವಿನಃ ಜಾಣನು ಮೊದಲಿನದನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದರೆ ಅದನ್ನು ಬದಲಾಯಿಸಬೇಕಾದ್ರೆ ಇನ್ನೊಂದು ಬದಲಿ ವ್ಯವಸ್ಥೆ ಆಗುವವರೆಗೆ ಮೊದಲನೇದನ್ನು ಬಿಟ್ಟುಕೊಡೋದಿಲ್ಲ ಅಂಥೇಳಿ ಅಂದರೂ ಅಂದರೆ ಸ್ಟ್ಯಾಂಡ್ ಬೈ ಇರಲೇಬೇಕು ಇವರಿಗೆ ಅನ್ನುವಂಥದ್ದು. ಅದೇ ರೀತಿ ಥರ ಯಾವುದೇ ಕೆಲಸ ಮಾಡಲಿ, ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿ, ಇವರು ಬದಲಿ ವ್ಯವಸ್ಥೆಯನ್ನು ಮನಸ್ಸಿನಲ್ಲೇ ಜೊತೆ ಜೊತೆಯಾಗಿ ಗ್ರಹಿಸಿರುವಂಥ ಸ್ವಭಾವದವರು ಮಿಥುನ ರಾಶಿಯವರು. ಹಾಗೆ ಈ ದಿನ ಮಾಡುವಂಥ ಮಹಾಪ್ರಯತ್ನ ಏನಿದೆ, ಕೆಲಸಗಳೇನಿದೆ, ಅದಕ್ಕೆ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲದ ದೆಸೆಯಿಂದ ಫಲ ದೊರೆಯುವಂಥ ಎಲ್ಲ ಲಕ್ಷಣ ಇದೆ. ಹಾಗಾಗಿ ನೀವು ಈ ದಿನ ಮಾಡುವಂಥ ಯಾವುದೇ ಕೆಲಸ ಇರಲಿ, ಅದಕ್ಕೆ ಕುಟುಂಬದವರ ಸಹಕಾರವನ್ನು ಪಡೆದುಕೊಳ್ಳಿ. ಆದರೆ ಈ ಪ್ರಯತ್ನಕ್ಕೆ ಪ್ರಾರಂಭದಲ್ಲಿ ಎಷ್ಟು ಉತ್ಸಾಹ ಹುಮ್ಮಸ್ಸು ಇದೆಯೋ ಅಷ್ಟೇ ಉತ್ಸಾಹ ಕೊನೆಯವರೆಗೆ ತಾಳ್ಮೆಯಿಂದ ಕಾಯ್ದುಕೊಳ್ಳಬೇಕಾಗಿದೆ. ನೀವು ಇಂದು ಮಿಥುನ ರಾಶಿಯಲ್ಲಿ ಜನಿಸಿರುವಂತಹ ಉದ್ಯಮಿಗಳಿಗೆ ಉತ್ತಮವಾದಂತಹ ದಿನ. ಉದ್ಯಮದ ಸಲುವಾಗಿ ಪ್ರಯಾಣ ಮಾಡುವಂತಹ ಯೋಜನೆಗಳಿದ್ದರೆ ನಿರಾತಂಕವಾಗಿ ಮುಂದುವರೆದಿರಿ, ಹಿಡಿದ ಕಾರ್ಯದಲ್ಲಿ ಜಯಶೀಲರಾಗ್ತೀರಿ. ಇಂದು ಸಾಯಂಕಾಲದ ವೇಳೆಗೆ ನಿಮ್ಮ ಸ್ನೇಹಿತರನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ತೀರಾ ಖಾಸಗಿ ವಿಚಾರಗಳನ್ನು ಅವರೊಂದಿಗೆ ಈ ದಿನ ಹಂಚಿಕೊಳ್ಳದೇ ಇರೋದು ಉತ್ತಮ. ಕೆಲವು ವಿಚಾರಗಳನ್ನು ಆದಷ್ಟು ಗೌಪ್ಯವಾಗಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ದಿನ ಮಾತುಕತೆ ನಡೆಸಬೇಕಾಗಿದೆ. ಮಿಥುನ ರಾಶಿಯವರ ಆರೋಗ್ಯ ಇಂದು ಸಾಧಾರಣ. ಹಣಕಾಸಿನ ವಿಚಾರದಲ್ಲಿ ಮುನ್ನಡೆ ಇದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಇಂದು ನೆಮ್ಮದಿಯುತವಾದಂಥ ವಾತಾವರಣ ಇರುತ್ತೆ. ಸಂತೋಷದ ಕ್ಷಣಗಳನ್ನು ಅನುಭವಿಸ್ತೀರಿ. ಪ್ರೇಮಿಗಳು ಹಾಗೂ ದಂಪತಿಗಳು ಸರಸ ವಿರಸ ಮಿಶ್ರಿತವಾದಂತಹ ಒಂದು ದಿನವನ್ನು ಎದುರಿಸಬೇಕಾಗತ್ತೆ. ಉದ್ಯೋಗಿಗಳು ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗಾಗಿ ಮೇಲಧಿಕಾರಿಗಳಿಂದ ಒಂದು ಮೆಚ್ಚುಗೆಯನ್ನು ಪಡೀತೀರಿ ಈ ದಿನ. ಇಂದು ನೀವು ಮನೆಯನ್ನು ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ, ಅಂದರೆ ಗುಡಿಸಿ ಸಾರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಹಸುವಿನ ಗಂಜಲದೊಂದಿಗೆ ಅದನ್ನು ಬೆರೆಸಿ ನೀವು ಶುದ್ಧೀಕರಣ ಮಾಡಿ ಒಳ್ಳೆಯದಾಗುತ್ತೆ. ಸರ್ವ ಪೀಡಾ ಪರಿಹಾರ ಕೂಡ ಆಗುತ್ತೆ. ಈ ದಿನ ನೀವು ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ತೋತ್ರವನ್ನು ಪಠನೆ ಮಾಡೋದು ಮಾತ್ರ ಮರಿಬೇಡಿ. ಈ ದಿನ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಸಜೀವತಿ ಯಶೋ ಯಸ್ಯ ಕೀರ್ತಿರ್ಯಸ್ಯ ಸಜೀವತಿ ಆಯುಷ ಕೀರ್ತಿ ಸಂಯುಕ್ತೋ ಜೀವನ್ನಪಿ ಮೃತೋಪಮಃ. ಅಂದರೆ ಇದು ಚಾಣಕ್ಯ ಹೇಳಿರುವಂಥ ಮಾತು ಎಷ್ಟು ಅದ್ಭುತವಾಗಿದೆ ಅಂದರೆ, ಯಶಸ್ಸನ್ನು ಗಳಿಸಿದವನು ಕೀರ್ತಿಶಾಲಿಯು ನಿಜವಾಗಿ ಜೀವಿಸಿದ ಹಾಗೆ, ಆದರೆ ಯಶಸ್ಸನ್ನು ಹೊಂದದೆ ಬರೀ ಕೀರ್ತಿಯನ್ನು ಪಡೆದವನು ಇದ್ದರೂ ಸತ್ತಂತೆ ಅನ್ನೋ ಥರ ಇಲ್ಲಿ ಯಶಸ್ಸು ತುಂಬ ಮುಖ್ಯವಾದಂಥದ್ದು. ಒಬ್ಬರಿಗೆ ಯಶಸ್ಸು ಕೀರ್ತಿ ಎರಡೂ ಇದೆ ಅಂತಂದರೆ ಯಶಸ್ಸೇ ಬಹಳ ಮುಖ್ಯ ಅಂತ ಚಾಣಕ್ಯ ಹೇಳ್ತಾನೆ. ಯಾಕೆಂದರೆ ನಿಮ್ಮ ಕೀರ್ತಿಯನ್ನು ಅಳೆಯುವಂಥವರು ಹೊರಗಿನವರು, ಬಂಧು ಮಿತ್ರರು ನಿಮ್ಮ ಕೀರ್ತಿಯನ್ನು ಹಾಡಿ ಹೊಗಳ್ತಾರೆ, ಆದರೆ ಯಶಸ್ಸನ್ನು ಅಳೆಯೋದು ನಿಮ್ಮ ಮನಸ್ಸು. ಉದಾಹರಣೆಗೆ ಒಂದು ಕೆಲಸ ಆಯಿತು ಅಂದರೆ ಉಸಪ್ಪ ಕೆಲಸ ಆಯಿತು ಅಂತ ಹೇಳ್ತೀವಲ್ಲ, ಆಗ ಆ ಕೆಲಸ ಮುಗಿದಿದೆ ಅಂದಾಗ ನಿಮಗೆ ಯಶಸ್ಸಿನ ದಾರಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇದು ನಿಮ್ಮ ಭಾವನೆಯಲ್ಲಿರುವಂಥದ್ದು ಯಶಸ್ಸು. ಆದ್ದರಿಂದ ಈ ಯಶಸ್ಸು ತುಂಬ ಮುಖ್ಯ ಅನ್ನುವಂಥ ಮಾತು. ಅದೇ ರೀತಿ ಈ ದಿನ ಕಟಕ ರಾಶಿಯವರು ಕೀರ್ತಿ ಮತ್ತು ಯಶಸ್ಸು ಇವುಗಳ ತೊಳಲಾಟದಲ್ಲಿ ಇದ್ದೀರಿ. ಬಂಧು ಮಿತ್ರರು ನಿಮ್ಮ ಕೆಲಸಗಳಿಗೆ ನಿಮ್ಮ ಹೊಗಳಿಕೆಯನ್ನು ನೀಡ್ತಾ ಇದ್ದಾರೆ, ಅದೇ ರೀತಿ ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನದ ವಾತಾವರಣ ಇರುತ್ತೆ, ಅದು ಯಶಸ್ಸನ್ನು ಸಾಧಿಸಿದಂತೆ. ಅಂತಹ ಒಂದು ಉಭಯ ಸ್ಥಿತಿಗಳು ಈ ದಿನ ನಿಮಗೆ ಬರಲಿದೆ. ಮತ್ತೊಂದು ವಿಚಾರದಲ್ಲಿ ನೀವು ಪುರುಷರು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಮುಖ್ಯವಾದ ವಿಚಾರ ಇದೆ. ಅಂದರೆ ಕರ್ಕಾಟಕ ರಾಶಿಯಲ್ಲಿರುವಂಥ ಪುರುಷರು ಸ್ತ್ರೀ ಪುರುಷ ಸಮಾನತೆ ಬಗ್ಗೆ, ನೀವು ಕೆಲವು ನಿರ್ದಿಷ್ಟವಾದ ಕೆಲಸಗಳನ್ನು ಗಂಡಸರೇ ಮಾಡಬೇಕು ಅನ್ನೋಂಥ ಒಂದು ಕಟ್ಟುಪಾಡುಗಳನ್ನು ಹಾಕ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಹೆಂಗಸರು ಮಾಡುವಂಥ ಕೆಲಸಗಳನ್ನು ಕೂಡ ಗಂಡಸರು ಈ ದಿನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಅಡುಗೆ ಮನೆಯಲ್ಲಿರೋ ಸಂಬಂಧಿಸಿದಂಥ ಕೆಲಸ. ಇಂದು ನೀವು ನಿಮ್ಮ ಪತ್ನಿಯ ಕೆಲಸಗಳಲ್ಲಿ ಅಥವಾ ನಿಮ್ಮ ತಾಯಿಯ ಕೆಲಸದಲ್ಲಿ ಸ್ವಲ್ಪ ಸಹಾಯವನ್ನು ಮಾಡಿ ನೋಡಿ, ಅದರಿಂದ ಆಗುವಂಥ ಅಗಾಧವಾದ ಪ್ರೀತಿಯನ್ನು ಪಡಿತೀರಿ. ಮಾಡುವ ಕೆಲಸಗಳಲ್ಲಿ ಲಿಂಗಭೇದ ಮಾಡಬೇಡಿ ಈ ದಿನ. ಹಾಗಾಗಿ ನಿಮ್ಮ ಸಂಗಾತಿಯ ಕೆಲಸಗಳಲ್ಲಿ ಭಾಗವಹಿಸಿ ನೋಡಿ. ಇದರಿಂದ ಸಂಸಾರದ ಸಾಗರ, ಅಂದರೆ ಅದರದ್ದು ಸಾಗರ ಸಾರ ಸಂತೋಷ ಉಕ್ಕಿ ಬಾಂಧವ್ಯ ವೃದ್ಧಿಯಾಗುತ್ತೆ. ಇಂದು ಆಸ್ತಿ ವ್ಯವಹಾರಗಳು ಉತ್ತಮವಾದಂಥ ಲಾಭ ತರುವಂಥ ಸಂಭವ ಇದೆ. ಇಂತಹ ವ್ಯವಹಾರಗಳನ್ನು ಮಾಡುವ ಯೋಚನೆ ಏನಾದರೂ ಇದ್ದರೆ ಅದನ್ನು ಮುಂದುವರೆಸಿ ಶುಭವಾಗುತ್ತೆ ನಿಮಗೆ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಹೆಚ್ಚು ಕ್ಯಾಲೋರಿಗಳಿರುವಂತಹ ಪದಾರ್ಥಗಳನ್ನು ಆದಷ್ಟು ಸೇವಿಸದಿರುವಂಥದ್ದು ಉತ್ತಮ. ಆರೋಗ್ಯವನ್ನು ನೀವು ಸುಸ್ಥಿತಿಯಲ್ಲಿಟ್ಟುಕೊಳ್ಳಿಕ್ಕಾಗಿ ಒಂದು ಯೋಗ ಪ್ರಾಣಾಯಾಮನೋ ಅಥವಾ ವ್ಯಾಯಾಮವನ್ನು ಮಾಡ್ತಾ ಇರಬೇಕಾಗಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಉತ್ತಮವಾದಂತಹ ದಿನ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ. ಪ್ರೇಮಿಗಳಿಗೆ ದಂಪತಿಗಳಿಗೆ ತಕ್ಕಮಟ್ಟಿಗೆ ಉತ್ತಮವಾದಂತಹ ದಿನ.
ಉದ್ಯೋಗಿಗಳು ಕೂಡ ಸಹೋದ್ಯೋಗಿಗಳ ಜೊತೆ ಜಾಣತನದಿಂದ ವರ್ತಿಸಬೇಕಾದಂಥ ಒಂದು ಅವಶ್ಯಕತೆ ಇದನ್ನು ನಿಮ್ಮ ಕಚೇರಿಯಲ್ಲೋ ಉದ್ಯೋಗ ಮಾಡ್ತಾ ಇರುವಂತಹ ಸ್ಥಳದಲ್ಲೋ ಕಾಣಿಸ್ತಾ ಇದೆ. ಇಂದು ಗೃಹಿಣಿಯರಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ಸಾಧಾರಣವಾದಂತಹ ದಿನ. ಇಂದು ಮನೆಯಲ್ಲಿ ನಿಮ್ಮ ಇಷ್ಟ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಶುಭವಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ನೈಋತ್ಯ ದಿಕ್ಕು. ಸಿಂಹರಾಶಿ, ಮಿತವಿರಲಿ ನಿನ್ನೆಲ್ಲ ಜಗದ ವರ್ತನೆಗಳಲ್ಲಿ. ಅತಿರೇಕದಿಂದೊಳಿತೆ ವಿಷಮವಾದೀತು. ಸತತ ನರಯತ್ನ ಮಿತ ಮಿರ್ದೊಡಂ ವ್ಯಾಪ್ತಿ ನಿಶ್ಚಿತವಯ್ಯ ಜಯಸಿದ್ಧಿ ಮರುಳ ಮುನಿಯ. ಅಂದರೆ ನಿನ್ನ ಪ್ರಪಂಚದ ವ್ಯವಹಾರಗಳಲ್ಲಿ ಒಂದು ಮಿತಿಯನ್ನು ಇಟ್ಟುಕೊಳ್ಳಿ. ಇಲ್ಲದಿದ್ದಲ್ಲಿ ಅತಿರೇಕಗಳಿಂದ ಒಳ್ಳೆಯದಾಗುವುದರ ಬದಲು ಕಷ್ಟದ ಪರಿಸ್ಥಿತಿ ಉಂಟಾಗುವಂತಹ ಒಂದು ಸಾಧ್ಯತೆ ಇದೆ. ನಿರಂತರವಾದಂತಹ ಎಲ್ಲ ಪುರುಷ ಪ್ರಯತ್ನಗಳು ಮಿತಿ ಇದ್ದಲ್ಲಿ ಜಯ ದೊರಕುವುದು ಖಂಡಿತ. ಹಾಗೆ ಈ ದಿನ ಸಿಂಹರಾಶಿಯವರಿಗೆ ನಿಮಗೆ ಯಾವ ಕೆಲಸವನ್ನು ಹೇಗೆ ಪ್ರಾರಂಭ ಮಾಡಬೇಕು, ಹೇಗೆ ಮುಂದುವರಿಸಬೇಕು ಅನ್ನುವಂಥ ಒಂದು ಜಾಣ್ಮೆ, ಆ ನೈಪುಣ್ಯತೆ ಇರೋದರಿಂದ ಈ ದಿನ ಎಲ್ಲ ಕೆಲಸಗಳಲ್ಲೂ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಜಯ ನಿಮ್ಮದೇ. ಜಯ ಕಟ್ಟಿಟ್ಟ ಬುದ್ಧಿಯಾಗಿದೆ. ಯಾಕೆಂದರೆ ಆ ಜಗದ ನಿಯಮ ಏನಿದೆ, ವರ್ತನೆ ಏನಿದೆ, ಅದನ್ನು ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಈ ದಿನದ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಸದಾ ಕಲ್ಪನಾ ಲೋಕದಲ್ಲೇ ಇರುವಂತಹ ನೀವು ಈ ದಿನ ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಯೋಚಿಸುವಂತೆ ಆಗಬಹುದು. ಆದರೆ ಅನುಮಾನ ಪಡೋದು, ಅವಮಾನ ಮಾಡುವಂಥದ್ದು ಈ ದಿನ ಬೇಡ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಕೂಡ ಈ ದಿನ ಗ್ರಹಿಸಬೇಕಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಈ ದಿನ ಹೆಚ್ಚು ಉದ್ವೇಗಕ್ಕೆ ಒಳಗಾಗ್ತಾ ಇದ್ದೀರಿ. ಆದಷ್ಟು ವೈದ್ಯರ ಸಲಹೆಯನ್ನು ಪಡೆಯುವಂಥದ್ದು ಉತ್ತಮ ಅನಿಸ್ತಾ ಇದೆ. ಪ್ರಯಾಣ ಈ ದಿನ ಸುಖಕರವಾಗಿರುತ್ತೆ. ಮೇಲಧಿಕಾರಿಗಳಿಂದ ತೊಂದರೆ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಆಗಬಹುದು, ಆದರೆ ಸಹನೆ ಇರಲಿ. ಸ್ನೇಹಿತರ ಸಾಂತ್ವನದ ನುಡಿಗಳು ನಿಮ್ಮನ್ನು ಸಂತೋಷದಿಂದಿಡಲು ಕಾರಣ ಆಗುತ್ತೆ. ನಿಮ್ಮ ಅಮೂಲ್ಯ ಕಾಗದ ಪತ್ರಗಳು, ದಾಖಲೆಗಳು ಇದೇನಾದರೂ ಇದ್ದರೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನ. ಅದನ್ನೇನಾದರೂ ಹೊರಗಡೆ ಜೆರಾಕ್ಸ್ ಮಾಡಲಿಕ್ಕೋ ಅಥವಾ ಯಾರಿಗಾದರೂ ಕೊಡಲಿಕ್ಕೋ ತೆಗೆದುಕೊಂಡು ಹೋಗುವಾಗ ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು. ಇನ್ನು ಯಾವುದೇ ವಿಷಯದಲ್ಲಿ ಆತುರದ ನಿರ್ಧಾರವನ್ನು ಈ ದಿನ ತೆಗೆದುಕೊಳ್ಬೇಡಿ. ಈ ದಿನ ನೀವು ಬಂಧುಗಳು ತರಲೆ ಎಬ್ಬಿಸಿ ಕೆಲವು ಆತಂಕದ ಕ್ಷಣಗಳನ್ನು ಸೃಷ್ಟಿಸಬಹುದು. ಸ್ವಲ್ಪ ಜಾಣತನದಿಂದ ಎದುರಿಸಬೇಕಾಗಿದೆ. ರಾಜಕೀಯವಾದ ನಿಮ್ಮ ಚಟುವಟಿಕೆ, ಅಂದರೆ ರಾಜಕೀಯ ರಂಗದಲ್ಲಿರುವಂಥವ್ರಿಗೆ ಸ್ವಲ್ಪ ಅಪರೂಪದ ಸಿದ್ಧಿಯನ್ನು ತರುವಲ್ಲಿ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಈ ದಿನ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸಿ, ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ ಬಡಬಗ್ಗರಿಗೆ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಕನ್ಯಾ ರಾಶಿ, ಸರ್ವತ್ರ ಗುಣವಾನ್ ದೇಶೇ ಶೋಭತೆ ಪ್ರಥಿಥೋ ನರಃ, ಮಣಿ ಶ್ರೀಶೇ ಗಲೌ ಬಾಹೌ ಯತ್ರ ಕುತ್ರಾಪಿ ಶೋಭತೆ. ಅಂದರೆ ಒಬ್ಬ ಮನುಷ್ಯ ಸದ್ಗುಣಿಯಾಗಿದ್ದರೆ ಅವನು ಎಲ್ಲಿದ್ದರೇನು, ಯಾವ ದೇಶದಲ್ಲಿದ್ದರೂ ಕೂಡ ಮನ್ನಣೆಗೆ ಪಾತ್ರನಾಗ್ತಾನೆ. ಮಣಿಗಳನ್ನು ತಲೆಗೆ, ಕೊರಳಿಗೆ, ತೋಳುಗಳಿಗೆ ಎಲ್ಲಿ ತೊಡಿಸಿಕೊಂಡರೂ ಕೂಡ ಶೋಭೆಯನ್ನೇ ಉಂಟು ಮಾಡುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರು ಈ ದಿನ ನೀವು ಎಲ್ಲೇ ಇರಿ, ಕುಟುಂಬದಲ್ಲಿರಲಿ, ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿರಲಿ, ಎಲ್ಲೇ ಇದ್ದರೂ ನಿಮಗೆ ನಿಮ್ಮ ಗೌರವ ಮನ್ನಣೆಗಳು ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಸದ್ಗುಣಿಗಳು ನೀವು, ಸದ್ಗುಣ ಸಂಪನ್ನರು. ಅದೇ ರೀತಿ ಜೀವನದಲ್ಲಿ ಉತ್ತುಂಗದ ದಿನಗಳನ್ನು ನೋಡುವಂತಹ ದಿನಗಳು ನಿಮಗೆ ಹತ್ತಿರ ಬರ್ತಾ ಇದೆ. ಮೊದಲಿಗಿಂತಲೂ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ಈಗ ಮಾಡ್ತಾ ಇರುವಂತಹ ಕೆಲಸಗಳನ್ನು ಮಾಡಿ ಶುಭ ಫಲ ನಿಮ್ಮದಾಗುತ್ತೆ. ಹಾಗೆ ಈ ದಿನ ಧನಲಾಭ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕುಟುಂಬದವರ ಹಿಂದಿನ ತಪ್ಪುಗಳನ್ನು ನೀವು ಈ ದಿನ ಮನ್ನಿಸಬೇಕಾಗಿದೆ. ಇದರಿಂದ ಕುಟುಂಬದವರ ಪೂರ್ಣ ಸಹಕಾರ ನಿಮಗೆ ದೊರೆಯೋದ್ರಿಂದ ನಿಮ್ಮ ಉದ್ಯೋಗದಲ್ಲಾಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ ಯಶಸ್ಸು ನಿಮ್ಮದಾಗುತ್ತೆ. ಈ ದಿನ ಆರೋಗ್ಯ ಉತ್ತಮವಾಗಿದೆ, ದಾಂಪತ್ಯ ಜೀವನ ಚೆನ್ನಾಗಿದೆ, ಹಣಕಾಸಿನ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರ ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ಬಹಳ ದಿನಗಳ ನಂತರ ಕುಟುಂಬದವರೆಲ್ಲರೂ ಕೂಡ ಒಟ್ಟಾಗಿ ನೆಮ್ಮದಿಯಿಂದ ಇರುವಂತಹ ಒಂದು ದಿನ. ಈ ದಿನ ಸೇರುವ ಯೋಗ ಬಂದಿದೆ. ವಿದ್ಯಾರ್ಥಿಗಳಿಗೆ ತಾವು ಅಭ್ಯಾಸ ಮಾಡಿದ್ದು ಮನಸ್ಸಿನಲ್ಲೇ ಉಳಿಯುವಂಥ, ಅಂದರೆ ನಿಮಗೆ ಜ್ಞಾಪಕ ಶಕ್ತಿ ಈ ದಿನ ಹೆಚ್ಚಾಗುವಂತಹ ಸಾಧ್ಯತೆ ಇರೋದರಿಂದ ಯಾವುದೇ ಪರೀಕ್ಷೆಗಳನ್ನಾಗಲಿ ಅಥವಾ ನೀವು ಅಂದುಕೊಂಡಿರುವಂತಹ ಕೆಲಸಗಳನ್ನು ನೀವು ಮಾಡಿ ಮುಗಿಸ್ಲಿಕ್ಕೆ ಈ ದಿನ ಉತ್ತಮವಾಗಿದೆ. ಆದ್ದರಿಂದ ಈ ದಿನ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಂದು ಗುರಿಯನ್ನಿಟ್ಟು ಅದರ ಬಗ್ಗೆ ಒಂದು ಶ್ರಮವನ್ನು ಪಡಿ. ನಿಮಗೆ ಮುಂದಿನ ಭವಿಷ್ಯ ಉತ್ತಮವಾಗುತ್ತೆ. ಈ ದಿನ ನೀವು ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಪಠನೆ ಮಾಡಿ, ಜೊತೆಗೆ ಗುರು ಹಿರಿಯರ ಸೇವೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕು. ತುಲಾರಾಶಿ, ಕೂಡುವುದು ಚದುರುವುದು ಮತ್ತೊಟ್ಟು ಕೂಡುವುದು, ಓಡಾಡಿ ಗುಡುಗಿ ಮಿಂಚೆಸೆದು ಕರಗುವುದು, ಕಾಡಿ ಭೂಮಿಯನ್ನುಬ್ಬೆ ಗುಂಬಡಿಸಿ ಕಡೆಗೆಂದೋ ಮೋಡ ಮಳೆಗರಿಯುವುದು ಅಂತ ಹೇಳಿದ್ದಾರೆ
ಗುಂಡಪ್ಪನವರು. ಅಂದರೆ ಎಲ್ಲ ಮೋಡಗಳು ಕೂಡ ಒಂದು ಕಡೆ ಸೇರುತ್ತೆ, ಚದುರುತ್ತೆ, ಪುನಃ ಒಂದಾಗಿ ಸೇರುತ್ತೆ. ಆಕಾಶದಲ್ಲಿ ಈ ರೀತಿಯಾಗಿ ಓಡಾಡಿ ಗುಡುಗು ಮಿಂಚುಗಳಿಂದ ಕಾಣಿಸಿಕೊಂಡು ಆ ನಂತರ ಮೋಡ ಮರೆಯಾಗುತ್ತೆ. ಭೂಮಿಯನ್ನು ಪೀಡಿಸಿ ಭಯ ಮತ್ತು ಸಂಭ್ರಮಗಳನ್ನುಂಟು ಮಾಡಿ ಕೊನೆಗೆ ಆ ಮೋಡಗಳು ಮಳೆಯನ್ನು ಸುರಿಸುತ್ತೆ. ಅದೇ ರೀತಿ ನಿಮ್ಮ ಸಂಸಾರದಲ್ಲಿ ತುಲಾರಾಶಿಯವರು ಗಮನಿಸಬೇಕಾದದ್ದೊಂದು, ಎಷ್ಟೇ ಗುಡುಗು ಮಿಂಚುಗಳಿರಲಿ, ಎಷ್ಟೇ ಅಬ್ಬರಗಳಿರಲಿ, ಕೋಪತಾಪಗಳಿರಲಿ, ಜಗಳ ವೈಮನಸ್ಯ ಏನೇ ಇದ್ದರೂ ಕೂಡ ಕೊನೆಗೆ ಅದು ಪ್ರಶಾಂತವಾಗುತ್ತೆ. ತಂಪೆರೆಯುವ ಮಳೆ ಭೂಮಿಗೆ ಬರುವಂತೆ ನಿಮ್ಮ ಜೀವನದಲ್ಲೂ ಕೂಡ ಒಂದು ತಂಪನ್ನು ತರುತ್ತೆ. ಹಾಗಾಗಿ ಈ ಎಮ್ಮೆಗಳು ಪ್ರಾರಂಭದಲ್ಲಿ ಸ್ನೇಹಿತರಾಗೋ ಮೊದಲು ತುಂಬ ಕಾದಾಡತ್ವಂತೆ. ಹಾಗಾಗಿ ಅದನ್ನು ಕಾದಾಡಿ ಜಗಳವನ್ನು ಮಾಡಿ ಕೊನೆಗೆ ಸ್ನೇಹಿತರಾಗೋ ರೀತಿ ನಿಮ್ಮ ಕುಟುಂಬದಲ್ಲೂ ಕೂಡ ಈ ಹಿಂದೆ ಅಥವಾ ಈಗ ಬರ್ತಾ ಇರುವಂತಹ ಯಾವುದೇ ವೈಮನಸ್ಯ ಇದ್ದರೂ ಕೂಡ ಅದು ಪ್ರಶಾಂತವಾಗುತ್ತೆ, ನಿಮಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಈ ದಿನ. ಹಾಗೆ ನೀವು ಈ ದಿನ ಪ್ರಾರಂಭ ಮಾಡೋ ಕಾರ್ಯಗಳಲ್ಲೆಲ್ಲ ಜಯಶೀಲರಾಗ್ತೀರಿ. ನಿಮ್ಮ ಮುಗ್ಧತೆಯ ಸ್ವಭಾವ, ವಿನಯಶೀಲ ನಡವಳಿಕೆ, ಎಲ್ಲರ ಪ್ರೀತಿಯನ್ನು ನೀವು ಸಂಪಾದನೆ ಮಾಡುವಂಥ ಒಂದು ಸುಸಂದರ್ಭ ಈ ದಿನ ಬರ್ತಾ ಇದೆ. ಹಳೆಯ ಸಂಬಂಧಗಳು, ಹಳೆಯ ಸ್ನೇಹಿತರು, ಪರಿಚಯ ನವೀಕರಣ ಆಗುವಂತಹ ಸಾಧ್ಯತೆ ಇದೆ ಈ ದಿನ. ಇದರಿಂದ ದಿನವಿಡೀ ನೀವು ಸಂತೋಷದಿಂದ ಇರ್ತೀರಿ, ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ಯಾವುದೇ ಒಳ್ಳೆಯ ಉದ್ದೇಶಕ್ಕೆ ದೂರ ಪ್ರಯಾಣ ಮಾಡುವಂಥ ಒಂದು ಸಂದರ್ಭ ಏನಾದರೂ ಇದ್ದರೆ ಅದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಸರ್ಕಾರಿ ಕಚೇರಿಯ ಕೆಲಸಗಳು ಪೂರ್ಣಗೊಳ್ಳುವಂತಹ ಸಂಭವ ಇದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಈ ದಿನ ನೀವು ಮಾಡಬೇಕಾಗಿರುವಂಥದ್ದು ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ನೀವು ಹಿಡಿದಂತಹ ಕಾರ್ಯಗಳಲ್ಲಿ ಮತ್ತಷ್ಟು ಶಕ್ತಿ ಸಾಮರ್ಥ್ಯಗಳು ನಿಮಗೆ ಬರುತ್ತೆ, ಒಳ್ಳೆಯ ದಾರಿ ನಿಮಗೆ ಕಾಣಿಸುತ್ತೆ. ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ಪೂರ್ವೇ ವಯಸ್ಸಿ ತತ್ ಕುರ್ಯಾದ್ಯೇನ ವೃದ್ಧಂ ಸುಖಂ ವಸೇತ್, ಯಾವಜ್ಜೀವಂ ಚ ತತ್ ಕುರ್ಯಾದ್ಯೇನ ಮಾತ್ರ ಸುಖಂ ವಸೇತ್. ಇದು ಮಹಾಭಾರತದಲ್ಲಿ ಹೇಳಿರುವಂತಹ ಒಂದು ಶ್ಲೋಕ, ಹಾಗೆ ಒಂದು ಮಾರ್ಗದರ್ಶನ. ಅಂದರೆ ಜೀವನದ ಉತ್ತರಾರ್ಧದಲ್ಲಿ, ಅಂದರೆ ವಯಸ್ಸಾದ ನಂತರ ಸುಖದಿಂದ ಇರಬೇಕಾದರೆ ಮೊದಲೇ ಸತ್ಕಾರ್ಯಗಳನ್ನು ಕೈಗೊಂಡು ಅದನ್ನು ಮಾಡಿ ಮುಗಿಸಬೇಕು. ಜೀವನದುದ್ದಕ್ಕೂ ಸದಾಚಾರಿಯಾಗಿದ್ದರೆ ಜೀವನ ನಂತರ ಕೂಡ ಪರಲೋಕದಲ್ಲಿಯೂ ಕೂಡ ಸುಖವನ್ನು ಕಾಣುತ್ತೆ ಅಂತ ಕಾಣ್ತೀರಿ ಅನ್ನುವಂಥ ಮಾತನ್ನು ಮಹಾಭಾರತ ಹೇಳಿದೆ. ಅದೇ ರೀತಿ ಈ ದಿನ ವೃಶ್ಚಿಕ ರಾಶಿಯವರು ನಿಮ್ಮ ಸುಖಮಯವಾಗಿರಬೇಕಾದ್ರೆ ಜೀವನ, ಉತ್ತಮ ಕಾರ್ಯಗಳನ್ನೇ ಮಾಡ್ತಾ ಇದ್ದೀರಿ, ಅದನ್ನು ಉತ್ತರೋತ್ತರವಾಗಿ ಕೂಡ ಮುಂದುವರಿಸಬೇಕಾದಂಥ ಒಂದು ಅಗತ್ಯತೆ ಕಾಣಿಸ್ತಾ ಇದೆ ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಈ ದಿನ ನೀವು ಅಳವಡಿಸ್ಕೊಳ್ಬೇಕಾಗಿದೆ. ಈ ದಿನ ನಿಮ್ಮ ಬಾಲ್ಯದ ನೆನಪುಗಳು ತುಂಬ ಮರುಕಳಿಸುವಂತಹ ಸಾಧ್ಯತೆ ಇದೆ. ಇದರಿಂದ ನಿಮಗೆ ನೀವೇ ಮಾನಸಿಕ ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆ. ಹಿಂದೆ ಮಾಡಿದಂತಹ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡ್ತೀರಿ. ಆದರೆ ಭಗವಂತನ ಅನುಗ್ರಹ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿದೆ. ಇದರಿಂದ ನಿಮ್ಮ ಬಯಕೆಗಳು ಈಡೇರುತ್ತೆ. ಹಿಂದಿನ ದಿನಗಳಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ ಪ್ರತಿಫಲ ಸಿಕ್ಕತ್ತೆ ಈ ದಿನ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಿ. ಕೆಲಸಗಳು ಎಷ್ಟೇ ಆದರೂ ಸರಿ ಅದನ್ನು ಗಾಣದ ಎತ್ತಿನಂತೆ ಸುತ್ತಾಡಿ ಮಾಡಿ ಮುಗಿಸುವಂತಹ ಸ್ವಭಾವ ನಿಮಗಿರೋದ್ರಿಂದ ಈ ದಿನ ದೈಹಿಕ ಆಲಸ್ಯ ಸ್ವಲ್ಪ ಮಟ್ಟಿಗೆ ಕಾಣಿಸ್ಬೋದು. ಹಾಗೆ ಈ ದಿನ ರೈತರಿಗೆ, ವ್ಯಾಪಾರಿಗಳಿಗೆ, ಅದರಲ್ಲೂ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಬಹಳ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ನೀವು ಪ್ರಗತಿಯನ್ನು ಈ ದಿನ ಕಾಣಲಿದ್ದೀರಿ. ಈ ದಿನ ವಿದ್ಯಾರ್ಥಿಗಳಿಗೆ ಒಂದು ಸರ್ಕಾರಿ ನೌಕರಿ ಏನಾದರೂ ಸಿಕ್ಕುವಂತಹ ಅಥವಾ ಅದರ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದರೆ ಈ ದಿನ ಉದ್ಯೋಗ ಆಕಾಂಕ್ಷಿಗಳು ನಿಮಗೆ ಉತ್ತಮವಾದಂತಹ ದಿನ ಇದೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಆ ಓದಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ, ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ. ಈ ದಿನ ಮನೆಯಲ್ಲಿ ಜರುಗಬೇಕಾದಂತಹ ಕಾರ್ಯಗಳ ಬಗ್ಗೆ ಮನೆಯವರೊಂದಿಗೆ ಕುಳಿತು ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದು ಕೂಡ ಶುಭ ಫಲವನ್ನು ನೀಡಲಿದೆ. ಅದಕ್ಕಾಗಿ ಈ ದಿನ ನೀವು ಇಷ್ಟ ದೇವರನ್ನು ಸ್ಮರಣೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಧನಸ್ಸು. ತಸ್ಮಾತ್ ಧರ್ಮಂ ಸಹಾಯಾರ್ಥಂ ನಿತ್ಯಂ ಸಂಚಿತ ಯಾಚ್ಯೊನ್ಯೇ, ಧರ್ಮೇಣ ಹಿ ಸಹಾಯೇನ ತಮಸ್ತರತಿ ದುಸ್ತರಂ. ಅಂದರೆ ಒಂದು ಸೂಕ್ತಿ ಸುಧ ಹೇಳುವಂತಹ ಒಂದು ಮಹತ್ವದ ಉಪದೇಶ ಏನಂದರೆ, ಮನುಷ್ಯ ಪ್ರತಿನಿತ್ಯ ತನ್ನ ಸಹಾಯಕ್ಕಾಗಿ ಧರ್ಮವನ್ನು ಆಚರಿಸತಕ್ಕದ್ದು. ಧರ್ಮದ ಸಹಾಯವೊಂದು ಇದ್ದರೆ ಮಾನವ ಈ ಲೋಕದ ಕತ್ತಲೆಯನ್ನು ದಾಟಿ ಪಾರಾಗಿ ಹೋಗಬಹುದು ಅಂತ ಹೇಳಿದೆ. ಅಂದರೆ ಯಾವುದೇ ಕೆಲಸ ಕಾರ್ಯ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ಧರ್ಮವನ್ನು ಆಚರಿಸಬೇಕು, ಧರ್ಮವನ್ನು ಬಿಡಬಾರದು. ಧರ್ಮೋ ರಕ್ಷತೆ ರಕ್ಷಿತಃ, ಈ ಮಾತನ್ನು ಸದಾ ಜ್ಞಾಪಕದಲ್ಲಿಟ್ಕೊಳ್ಬೇಕು.
ಅದೇ ರೀತಿ ಈ ದಿನ ಧನುರಾಶಿಯವರು ಮಾಡುವಂಥ ಪ್ರತಿ ಕೆಲಸಗಳೇನಿದೆ ಅದು ಧರ್ಮದ ಹಿನ್ನೆಲೆಯಲ್ಲಿ, ಧರ್ಮದ ಒರೆಯಲ್ಲಿ ಅದು ಇರುವಂತಹ ಕೆಲಸಗಳಾಗಿದೆ. ಅದೇ ರೀತಿ ಬೇರೆಯವರಿಗೆ ತೊಂದರೆ ಕೊಡದಂತಹ ಸ್ವಭಾವ ನಿಮ್ಮದಾಗಿರಲ್ಲ. ಆದರೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದಲೋ ಬಂಧು ಮಿತ್ರರಿಂದಲೋ ಸ್ವಲ್ಪ ಮಟ್ಟಿನ ಮಾನಸಿಕ ತೊಂದರೆ ನಿಮಗೆ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಸಮರ್ಥವಾಗಿ ಎದುರಿಸಿ ಅಂತಹ ಸಾಮರ್ಥ್ಯ ನಿಮಗಿರೋದ್ರಿಂದ ಆ ತೊಂದರೆಯನ್ನು ಈ ದಿನ ನಿಭಾಯಿಸಬೇಕಾಗಿದೆ. ಈ ದಿನ ನಿಮ್ಮ ಅನುಮಾನ ಗುಣಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ದಿನ. ಇದಕ್ಕಾಗಿ ನೀವು ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ನಿಮ್ಮ ನಿರ್ಲಕ್ಷ್ಯತನದಿಂದ ಸ್ನೇಹಿತರ ಸಂಬಂಧವನ್ನು ಕಳೆದುಕೊಳ್ಬೇಕು ಆಗಬಹುದು ಇದರಿಂದ. ಆದ್ದರಿಂದ ಈ ಒಂದು ನಿರ್ಧಾರ ಅತಿ ಮುಖ್ಯ. ಈ ದಿನ ನಿಮಗೆ ಸ್ವಲ್ಪ ಧನ ಹಾನಿಯಾಗುವಂತಹ ಸಂಭವ ಇದೆ. ಹಿರಿಯರ ಅನಾರೋಗ್ಯದ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಆಸ್ಪತ್ರೆಗೆ ಖರ್ಚು ವೆಚ್ಚ ಜಾಸ್ತಿಯಾಗುವಂತಹ ಸಂಭವ ಇದೆ. ದೂರ ಪ್ರಯಾಣ ನಿಮಗೆ ಈ ದಿನ ಅಷ್ಟೊಂದು ಒಳ್ಳೆಯದಲ್ಲ. ನಿಮ್ಮ ವಿವಾಹ ಜೀವನ ಒಂದು ಸುಂದರವಾದ ತಿರುವನ್ನು ಪಡೆಯುವಂತಹ ದಿನ ಈ ದಿನ. ಪ್ರೇಮಿಗಳಿಗೂ ಅಷ್ಟೇ ಬಹಳ ಮಹತ್ವದ ದಿನ ಇದಾಗಿರುತ್ತೆ. ವ್ಯವಹಾರಸ್ಥರಿಗೆ ಏನಿದೆ ನಿಮಗೆ ನಿಮ್ಮ ಏನು ಫಲವನ್ನು ಕೊಡಬೇಕಂದರೆ ಧರ್ಮದ ಮಾರ್ಗದಲ್ಲಿ ಈ ದಿನ ನೀವು ಕೆಲಸ ಕಾರ್ಯಗಳನ್ನು ಮಾಡಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸಿ ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನ ನೀವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ವೃಕ್ಷವನ್ನು ಸ್ಪರ್ಶಿಸಿ ಒಂದು ನಮಸ್ಕಾರ ಮಾಡಿ ನಿಮ್ಮ ಕಷ್ಟ ನಷ್ಟಗಳನ್ನು ಅಭೀಷ್ಟಗಳನ್ನು ಅಲ್ಲೇ ಕುಳಿತು ಒಂದು 5 ನಿಮಿಷ ಧ್ಯಾನಾಸಕ್ತರಾಗಿ ಭಗವಂತನಲ್ಲಿ ಸಂಪರ್ಕ ಪಡೆಯಲಿಕ್ಕೆ ಒಂದು ಪ್ರಯತ್ನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಮಕರ ರಾಶಿ. ಧರೆಗೆ ಧರ್ಮಜನಂತೆ, ಕಂಕಭಟ್ಟನಂತೆ, ಶೂರಭೀಮನು ಬಾಣಸಿಗನಾದನಂತೆ, ವೀರ ಫಲ್ಗುಣನಂತೆ, ಕೈಯೊಳಗೆ ಬಳೆಯಂತೆ, ಕಿರು ನಕುಲ ಸಹದೇವ ತುರುಗಾಯ್ದರಂತೆ. ಇದು ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರು ವಿರಾಟರಾಜನ ಆಶ್ರಯದಲ್ಲಿ ಇದ್ದು ಮಾಡುತ್ತಿದ್ದಂತಹ ಕೆಲಸಗಳು. ಕಂಕಭಟ್ಟನಾಗಿ ಧರ್ಮರಾಯ, ಅಡಿಗೆ ಭಟ್ಟನಾಗಿ ಭೀಮ, ನೃತ್ಯ ಹೇಳಿಕೊಡುವಂಥ ವೇಷದಿಂದ ಅರ್ಜುನ, ಕುದುರೆಗಳನ್ನು ಕಾಯುವ ಕೆಲಸ ಮಾಡುವರಂತೆ ನಕುಲ ಸಹದೇವರು ಕೂಡ ಇದ್ದರು. ಅಂದರೆ ರಾಜ್ಯ ಸುಖ ಭೋಗಗಳನ್ನು ಅನುಭವಿಸಿದವರಿಗೂ ಕೂಡ, ಚಕ್ರವರ್ತಿಗಳು ಅನಿಸ್ಕೊಂಡವರಿಗೂ ಕೂಡ ಕೆಲವೊಮ್ಮೆ ಭಗವಂತನ ವಿಶಿಷ್ಟ ಇಚ್ಛೆಯಂತೆ ಇನ್ನೊಬ್ಬರ ಅಡಿಯಾಳಾಗಿ ಬೇರೊಬ್ಬರ ಆಶ್ರಯದಲ್ಲಿ ಬಾಳಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದಕ್ಕೆ ಪಾಂಡವರೇ ಉದಾಹರಣೆ. ಅದರಂತೆ ಮಕರ ರಾಶಿಯಲ್ಲಿ ಹುಟ್ಟಿದವರು 16 ಜನರಿಗೆ ಉದ್ಯೋಗ ಕೊಡುವಂತಹ ಸ್ಥಾನದಲ್ಲಿದ್ದವರು ಕೂಡ ಈ ದಿನ ಬೇರೊಬ್ಬರ ಆಶ್ರಯದಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರಬಹುದು. ಇದು ನಿಮ್ಮ ಸ್ವಾಭಿಮಾನಕ್ಕೆ ವಿರುದ್ಧವಾದಂತಹ ಸ್ವಭಾವ ಆದರೂ ಕೂಡ ಪರಿಸ್ಥಿತಿಯ ಕೈಗೊಂಬೆಯಂತೆ ಇದ್ದೀರಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನುವಂತೆ ಕಾಯಕ ಮಾತ್ರವನ್ನು ಮಾಡಿ ನಿಮ್ಮ ತನವನ್ನು ಈ ದಿನ ಬಿಟ್ಟುಕೊಡದಿರಿ. ನಿಮ್ಮಂತೆ ನೀವಾಗಿರಬೇಕಾದಂತಹ ಒಂದು ಅನಿವಾರ್ಯ ಪ್ರಸಂಗ ಈ ದಿನ ನಿಮಗೆ ಬರಲಿದೆ. ಅದೇ ರೀತಿ ಈ ದಿನ ರಾಜಿ ಸಂಧಾನದ ಮೂಲಕ ನಿಮ್ಮ ಆಸ್ತಿಯ ಅನೇಕ ವ್ಯಾಜ್ಯಗಳು ಪರಿಹಾರ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಅವಕಾಶಗಳು ಕೂಡ ಲಭ್ಯ ಆಗಲಿದೆ. ಆದ್ದರಿಂದ ಈ ಅವಕಾಶವನ್ನು ಬಹಳ ಸೂಕ್ತವಾಗಿ, ಸೂಕ್ಷ್ಮವಾಗಿ ನೀವು ಬಳಸ್ಕೊಳ್ಬೇಕಾಗಿದೆ. ಈ ದಿನ ಕುಸರಿ ಕಲೆಗಾರಿಕೆ, ಬಣ್ಣಗಾರಿಕೆ, ಕಟ್ಟಡ ನಿರ್ಮಾಣ ಮಾಡುವಂಥವರಿಗೆ ಒಳ್ಳೆಯ ದಿನ ಈ ದಿನ. ನಿಮಗೆ ಸೂಕ್ತವಾದಂತಹ ಒಂದು ಮಾರ್ಗ ಅಂದರೆ ಸಂಪಾದನೆಗೆ ಒಂದು ಒಳ್ಳೆಯ ಮಾರ್ಗ ಈ ದಿನ ಇನ್ನೂ ಹೆಚ್ಚು ಲಭ್ಯವಾಗಲಿದೆ. ಪಾಲುದಾರಿಕೆ ಏನಾದರೂ ಮಾಡೋದಿದ್ದರೆ, ಹಾಗೆ ಆ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಕೂಡ ನಿಮ್ಮ ವಿಸ್ತರಿಸ್ಕೊಳ್ಬೇಕು ಆ ವ್ಯವಹಾರಗಳನ್ನು ಅಂತಿದ್ದರೆ ನಿಮ್ಮ ಕನಸು ಶೀಘ್ರ ನನಸಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನ ಅದಕ್ಕಾಗಿ ಸಂಕಲ್ಪ ಮಾಡಿ. ಈ ದಿನ ಗೃಹಿಣಿಯರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲ ಅನುಕೂಲವಾಗಿರುವಂತಹ ದಿನ. ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರುತ್ತೆ. ಹಣಕಾಸಿನ ಸ್ಥಿತಿ ಈ ದಿನ ನಿಮಗೆ ಚೆನ್ನಾಗಿದೆ. ಆದರೆ ಈ ದಿನ ನಿಮ್ಮ ಹಣಕಾಸಿನ ಸ್ಥಿತಿ ಇನ್ನೂ ಉತ್ತಮವಾಗಲಿಕ್ಕಾಗಿ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ. ಯಾವುದಾದ್ರೂ ಲಕ್ಷ್ಮೀ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನವನ್ನು ಮಾಡಿ ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಕುಂಭರಾಶಿ. ಬುದ್ಧಿರ್ಯಸ್ಯ ಬಲಂ ತಸ್ಯ ನಿರ್ಬುದ್ಧೇಸ್ತು ಕುತೋ ಬಲಂ, ಪಶ್ಯ ಸಿಂಹೋ ಮದೋನ್ಮತ್ತಃ ಶಶಕೇನ ನಿಪಾತಿತಃ. ಅಂದರೆ ಬುದ್ಧಿ ಇದ್ದವನಿಗೆ ಶಕ್ತಿ ಇರುತ್ತೆ, ಬುದ್ಧಿ ಇಲ್ಲದವನಿಗೆ ಬಲ ಎಲ್ಲಿಂದ ಬರಬೇಕು? ಅದೇ ಸಿಂಹವನ್ನು ನೋಡಿ ಅದಕ್ಕೆ ಬಹಳ ಗರ್ವ ಇತ್ತು, ಆದರೆ ಒಂದು ಮೊಲ ತನ್ನ ಜಾಣತನದಿಂದ ಅದನ್ನು ಕೊಂದು ಹಾಕಿತ್ತು. ಹಾಗೆ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಅಥವಾ ಒಂದು ಪ್ರಯತ್ನದಲ್ಲಿ ಜಯಶೀಲರಾಗಲಿಕ್ಕೆ ನಮಗೆ ಹೆಚ್ಚಿನ ಶಕ್ತಿ ಬೇಡ, ಆದರೆ ಬುದ್ಧಿ ಬೇಕಾಗಿದೆ ಅನ್ನುವಂಥ ಅರ್ಥ. ಅದೇ ರೀತಿ ಈ ದಿನ ಕುಂಭರಾಶಿಯವರು ನೀವು ಹಿಡಿದಂತಹ ಕಾರ್ಯದಲ್ಲಿ, ಕೆಲಸದಲ್ಲಿ ಬಹಳ ಜಾಣತನದಿಂದ, ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಪೂರೈಸಬೇಕಾಗಿದೆ. ಇದರಿಂದ ನಿಮಗೆ ನಿರೀಕ್ಷಿಸಿದ ಫಲ ದೊರೆಯುತ್ತೆ. ಈ ದಿನ ನಿಮಗೆ ಕೆಲಸವೋ ಕೆಲಸ,
ಇಷ್ಟು ಕೆಲಸ ಮಾಡ್ತಾ ಇದ್ರಿ ಆದರೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಸೋಮಾರಿ ಆಲಸ್ಯತನ ನಿಮ್ಮನ್ನು ಈ ದಿನ ಕಾಡಬಹುದು. ಈ ದಿನ ನಿಮಗೆ ಸಹನೆ ಸ್ವಲ್ಪ ಕಡಿಮೆ ಇರೋದರಿಂದ ಸಿಕ್ಕ ಸಿಕ್ಕವರ ಮೇಲೆ ರೇಗಾಟ, ಕೋಪ, ಅಸಹನೆ ಪ್ರವೃತ್ತಿ ಕಾಣಿಸ್ಕೊಳ್ಳುತ್ತೆ. ಇದ್ದಕ್ಕಿದ್ದ ಹಾಗೆ ನೀವು ಒಂದು ರೀತಿಯ ಫ್ಲೇರಪ್ ಆಗುವಂತಹ ಸಂದರ್ಭ ಬರಬಹುದು. ಆದ್ದರಿಂದ ನಿಮ್ಮನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಬೇಕಾಗಿದೆ. ಇದಕ್ಕಾಗಿ ನೀವು ಪ್ರಾಣಾಯಾಮ, ಯೋಗ, ಧ್ಯಾನ ಇತ್ಯಾದಿಗಳನ್ನು ರೂಢಿಸಿಕೊಳ್ಳೋದು ಉತ್ತಮ. ಈ ದಿನ ನಿಮಗೆ ಕೆಲಸವನ್ನು ಈ ದಿನದ ಕೆಲಸವನ್ನು ಹಿಂದೆ ಮಾಡಿ ಮುಗಿಸಿ, ಇದರಿಂದ ನಿಮಗೆ ಒಳಿತಾಗುತ್ತೆ. ಅದಕ್ಕಾಗಿ ಈ ದಿನ ಅವಕಾಶಗಳು ತುಂಬಾ ಇದೆ, ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕಾಗಿದೆ. ಈ ದಿನ ಮಾತುಕತೆ ಆಪ್ತವಾದ ನೆಲೆ ಹಿನ್ನೆಲೆಯಲ್ಲಿ ಇರೋದರಿಂದ ನಿಮ್ಮ ಎಲ್ಲ ಕೆಲಸ ಕೂಡ ಕೈಗೂಡುತ್ತೆ. ಹಾಗೆ ನಿಮ್ಮ ಸಂಗಾತಿಯೇ ಇರಲಿ ಅಥವಾ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ನೀವು ಮಾಡುವಂತಹ ಒಂದು ಕೆಲಸಗಳೇನಿದೆ ಅವರ ಕೈಗೂಡಿಸಿ, ಜೊತೆಗೂಡಿಸಿ ಅದರಿಂದ ಯಶಸ್ಸು ಸಿಕ್ಕುತ್ತೆ. ಈ ದಿನ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ಆರೋಗ್ಯ ಉತ್ತಮವಾಗಿದೆ. ಈ ದಿನ ನೀವು ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಕನ್ಯಾ ರಾಶಿ. ಸರ್ವತ್ರ ಗುಣವಾನ್ ದೇಶೇ ಶೋಭತೆ ಪ್ರಥಿಥೋ ನರಃ, ಮಣಿ ಶ್ರೀಶೇ ಗಲೌ ಬಾಹೌ ಯತ್ರ ಕುತ್ರಾಪಿ ಶೋಭತೆ. ಅಂದರೆ ಒಬ್ಬ ಮನುಷ್ಯ ಸದ್ಗುಣಿಯಾಗಿದ್ದರೆ ಅವನು ಎಲ್ಲಿದ್ದರೇನು, ಯಾವ ದೇಶದಲ್ಲಿದ್ದರೂ ಕೂಡ ಮನ್ನಣೆಗೆ ಪಾತ್ರನಾಗ್ತಾನೆ. ಮಣಿಗಳನ್ನು ತಲೆಗೆ, ಕೊರಳಿಗೆ, ತೋಳುಗಳಿಗೆ ಎಲ್ಲಿ ತೊಡಿಸಿಕೊಂಡರೂ ಕೂಡ ಶೋಭೆಯನ್ನೇ ಉಂಟು ಮಾಡುತ್ತೆ. ಅದೇ ರೀತಿ ಕನ್ಯಾ ರಾಶಿಯವರು ಈ ದಿನ ನೀವು ಎಲ್ಲೇ ಇರಿ, ಕುಟುಂಬದಲ್ಲಿರಲಿ, ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿರಲಿ, ಎಲ್ಲೇ ಇದ್ದರೂ ನಿಮಗೆ ನಿಮ್ಮ ಗೌರವ ಮನ್ನಣೆಗಳು ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಸದ್ಗುಣಿಗಳು ನೀವು, ಸದ್ಗುಣ ಸಂಪನ್ನರು. ಅದೇ ರೀತಿ ಜೀವನದಲ್ಲಿ ಉತ್ತುಂಗದ ದಿನಗಳನ್ನು ನೋಡುವಂತಹ ದಿನಗಳು ನಿಮಗೆ ಹತ್ತಿರ ಬರ್ತಾ ಇದೆ. ಮೊದಲಿಗಿಂತಲೂ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ಈಗ ಮಾಡ್ತಾ ಇರುವಂತಹ ಕೆಲಸಗಳನ್ನು ಮಾಡಿ ಶುಭ ಫಲ ನಿಮ್ಮದಾಗುತ್ತೆ. ಹಾಗೆ ಈ ದಿನ ಧನಲಾಭ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕುಟುಂಬದವರ ಹಿಂದಿನ ತಪ್ಪುಗಳನ್ನು ನೀವು ಈ ದಿನ ಮನ್ನಿಸಬೇಕಾಗಿದೆ. ಇದರಿಂದ ಕುಟುಂಬದವರ ಪೂರ್ಣ ಸಹಕಾರ ನಿಮಗೆ ದೊರೆಯೋದರಿಂದ ನಿಮ್ಮ ಉದ್ಯೋಗದಲ್ಲಾಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ ಯಶಸ್ಸು ನಿಮ್ಮದಾಗುತ್ತೆ. ಈ ದಿನ ಆರೋಗ್ಯ ಉತ್ತಮವಾಗಿದೆ, ದಾಂಪತ್ಯ ಜೀವನ ಚೆನ್ನಾಗಿದೆ, ಹಣಕಾಸಿನ ಸಮಸ್ಯೆಗಳು ಶೀಘ್ರದಲ್ಲಿಯೇ ಪರಿಹಾರ ಆಗುವಂತಹ ಸಾಧ್ಯತೆ ಇದೆ. ಇದರಿಂದ ಬಹಳ ದಿನಗಳ ನಂತರ ಕುಟುಂಬದವರೆಲ್ಲರೂ ಕೂಡ ಒಟ್ಟಾಗಿ ನೆಮ್ಮದಿಯಿಂದ ಇರುವಂತಹ ಒಂದು ದಿನ. ಈ ದಿನ ಸೇರುವ ಯೋಗ ಬಂದಿದೆ. ವಿದ್ಯಾರ್ಥಿಗಳಿಗೆ ತಾವು ಅಭ್ಯಾಸ ಮಾಡಿದ್ದು ಮನಸ್ಸಿನಲ್ಲೇ ಉಳಿಯುವಂಥ, ಅಂದರೆ ನಿಮಗೆ ಜ್ಞಾಪಕ ಶಕ್ತಿ ಈ ದಿನ ಹೆಚ್ಚಾಗುವಂತಹ ಸಾಧ್ಯತೆ ಇರೋದರಿಂದ ಯಾವುದೇ ಪರೀಕ್ಷೆಗಳನ್ನಾಗಲಿ ಅಥವಾ ನೀವು ಅಂದುಕೊಂಡಿರುವಂತಹ ಕೆಲಸಗಳನ್ನು ನೀವು ಮಾಡಿ ಮುಗಿಸ್ಲಿಕ್ಕೆ ಈ ದಿನ ಉತ್ತಮವಾಗಿದೆ. ಆದ್ದರಿಂದ ಈ ದಿನ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಂದು ಗುರಿಯನ್ನಿಟ್ಟು ಅದರ ಬಗ್ಗೆ ಒಂದು ಶ್ರಮವನ್ನು ಪಡಿ. ನಿಮಗೆ ಮುಂದಿನ ಭವಿಷ್ಯ ಉತ್ತಮವಾಗುತ್ತೆ. ಈ ದಿನ ನೀವು ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನು ಪಠನೆ ಮಾಡಿ, ಜೊತೆಗೆ ಗುರು ಹಿರಿಯರ ಸೇವೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ತುಲಾ 2, ಸಿಂಹ ಮಕರ ಮೀನ 3, ವೃಷಭ ವೃಶ್ಚಿಕ 4, ಕನ್ಯಾ 5, ಕುಂಭ ಧನಸ್ಸು 6, ಮಿಥುನ 8, ಮೇಷ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.